ಗುರುವಾರ ನಾಡಿನೆಲ್ಲೆಡೆ ಮಕರ ಸಂಕ್ರಮಣದ ಸಂಭ್ರಮ. ಕೊರೋನಾ ಮಹಾಮಾರಿಯು ಕೊಂಚ ಮಟ್ಟಿನಲ್ಲಿ ನಿರಾಳತೆ ನೀಡಿತು. ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಎಲ್ಲು ಬೆಲ್ಲ ಸಂತೋಷದಿಂದ ವಿತರಿಸಲಾಗಿದೆ. ದೇರಳಕಟ್ಟೆಯ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಈ ಬಾರಿ ಅಯ್ಯಪ್ಪ ವ್ರತಧಾರಿಗಳ ಸಂಖ್ಯೆ ಏನಿಲ್ಲದಿದ್ದರೂ ಭಕ್ತರೆಲ್ಲರೂ ಸೇರಿ ಭಗವಾನ್ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಶ್ರೀ ಮಹಾಗಣಪತಿ, ದುರ್ಗೆ, ಸ್ಕಂದ, ನಾಗದೇವರ ಬಳಿಕ ಶ್ರೀ ಅಯ್ಯಪ್ಪ ಸ್ವಾಮಿಗೆ ವಿವಿಧ ಅಭಿಷೇಕಗಳು ಸಂಪನ್ನ ಕಂಡವು.
ಶ್ರೀ ದೇವರ ಅಲಂಕಾರದ ನಂತರ ಸರ್ವಾಭರಣ ಭೂಷಿತ ಏಕಾಂತ ವಾಸನಿಗೆ ಮಹಾಪೂಜೆ ನೆರವೇರಿತು. ವಿಶೇಷ ಸೇವೆ ನೀಡಿದವರಿಗೆ ಮತ್ತು ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯಾದ ನಂತರ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಅಲಂಕಾರ ಪೂಜೆ ಮಾಡ್ತಾರೆ ಅಲಂಕಾರ ಪೂಜೆ ಮಾಡಿ ಖುಷಿಯಾಗಿ ಅನ್ನಕ್ಕೆ
ಲೋಕಮಾನ್ಯ ಜನರ ಖುಷಿ ಜನರ ಅಚೇತನ ಮಾಡುವುದು ಇಂಥ ಭಗವಂತ ಮತ್ತು ಸೇರಿದ ಮಹಾಜಿಕ ಸಂತಮೇ ಅನ್ನಸಂತ ಸಮರ್ಪಣೆ ಮಾಡ್ತಾರೆ ಭಗವಂತ ಏನು ಸನ್ನಿ ಸ್ವೀಕಾರ ಮಾಡ್ತು ಮತ್ತು ಸೇವೆ ಇರ್ತಾರೆ ಇವನ ಪ್ರಜೋನಿಕ್ಕೆ ವಿಶೇಷ ಮತ್ತು ಪ್ರತಿ ಸೇವಕರ್ತರೆಗಳ ಭಗವಂತ ಪೌರಾಪಣ ಚೇತನ ಇವನ ಬಡ ಪುಸ್ತಕ ನೆಮ್ಮದಿ ಆರೋಗ್ಯ ಭಾಗ್ಯ ಸದ್ಬುದ್ಧಿ ಸಂಸ್ಕೃತ ಒಗ್ಗಟ್ಟು ನೆಮ್ಮದಿಲ್ಲ ಯೋಗ ವಿದ್ಯಾ ಬುದ್ಧಿಲ್ಲ ಅಂತೇ ಅದನ್ನು ಮಲ್ಪನ ಕರ್ತವ್ಯ ಕರ್ಮ ಕೆಲಸ ಉಡ್ಲ ಅಭಿವೃದ್ಧಿ ಮತ್ತು ಗೊತ್ತು ದುರ್ಮೋದಿಗಳಿಗೆ ಕ್ಷೇತ್ರಗಳು ಅಂತೇ ನಮ್ಮ ತುಂಬ ಕ್ಷೇತ್ರ ಕ್ಷೇತ್ರದ ಆಡಳಿತ ಸಮಿತಿ ಸೇವಾ ಸಮಿತಿಯ ಪದಾಧಿಕಾರಿಗಳ ಸಹಿತ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡರು.